नमस्कार नहीं नोड़ता न्यूज 18 मूव निम्स मूव सूदि विशेष बुलेटिन के स्वागत नानु चेतन हूगार नन जो ना कली ना धनुश्री पूजारी इस वीक्षक बेगिंदा विद्यमान प्रमुख मूव सी नोड़ता हमोण सिविल केस साक्ष्य हेलू कोर्ट के हाजर आरोप हिन्ले हासन तहशीलदार बंधन के वारंट जारीगे पादारिके प्रकरण कोर्ट आदेश पोड़ी विफल प्रकरण संबंध विचारण नड़ीता है कोर्ट के गैर समन पड़ा आरोप तहशीलदार बंधन के वारंट जारीगे कोर्ट आदेश हिन्ले वकील कोर्ट सिब्बंदी तहशीलदार बंधन के कचे बंद कचेर तहशीलदार हिगी कोर्ट शिस्तेदार वकील हिग्गामुग तराटे के तेज बागलकोट भोवि पीठ कार्यक्रम नड़ीतु सीएं सिद्धरामय्य समाज समस्या मुखंडर कर्तक बनी अंत स्वामीजी के लिंबावली कर्तक बनी अंत लिंबावली बीजेपी नन के हितैषी अंतर सिद्धरामय्य लिंबावली नक्कु कई मुगित वेदिकली नन जो केस बहुत जन बीजेपी संसद पिसी गद्दिगौड़ पक्ष बेरे इतने राजकीय अर्थ कल अगत अंत सीएं सिद्धरामय्य बीजेपी ना हितैषी बहुत जन इनके कल गौड़े वज्जल नम जो कल ना अधिकार अधिकार मेल मेल के हमी हित बैस इदे कार्यक्रम मातनाडिद लिंबावली नम्म हिंदुळिद दलित समाजदवर बग्गे अत्यंत काळजी उळ्ळवरु सिद्धरामय्यनवरु देशदल्लि मोदि कर्नाटकदल्लि सिद्धरामय्य इब्बरु हिंदुळिदवरिगे दलितरिगे न्याय कोड्तारे अंत हेळिद्रु बागलकोटेयल्लि नडेद भोवि पीठद कार्यक्रमदल्लि सिद्धरामय्यरन्न लिंगसूगुरु बिजेपि शासक हाडि होगलिद्दारे नम्म पक्षदल्लि अनुदान कोड्तिद्रो इल्वो गोत्तिल्ल आदरे सिद्धरामय्य नन्न क्षेत्रक्के अनुदान कोट्टिद्दारे एल्ल समाजगळन्न समानवागि कंड महानुभाव सिद्धरामय्य अवरन्न एरडने देवराज अरसु अंद्रू कूड तप्पागोदिल्ल अंत बिजेपि शासक मानप्प वज्जल सीएं अवरन्न हाडि होगलिद्दारे इम्मडि सिद्धरामेश्वर स्वामीजी कूड़ा सिद्धरामय्य अंद्रे पवर् सेंटर अंत बसवण्णन नाडिनल्लि मत्तोब्ब बसवण्णनवर आडळित नोडोदाद्रे अदु सिद्धरामय्यरल्लि अंत होगळिद्दारे जोर क्लास चेंड वर्गू बसवण्णनवर नाडिनल्लि बसवण्णन सरकार ಕಾಂತರಾಜು ವರದಿ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ವರದಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ವರದಿ ಬಂದ ಮೇಲೆ ನೋಡೋಣ ಹಂಗಿರಬಹುದು ಹಿಂಗಿರಬಹುದು ಎಂಬ ಊಹೆಗಳು ಒಳ್ಳೆಯದಲ್ಲ ಅಂತ ಹೇಳಿದ್ರು ಮೂಲ ವರದಿ ಕಳೆದು ಹೋಗಿದೆ ಎಂಬ ವಿಚಾರಕ್ಕೆ ನನಗೆ ಗೊತ್ತಿಲ್ಲ ಮಾತನಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟರು ಏನಿದೆ ಅಂತ ಗೊತ್ತಿದೆ ನಿಮಗೆ ವರದಿಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅದನ್ನ ಬೇಡ ಅನ್ನೋರಿಗೂ ಗೊತ್ತಿಲ್ಲ ಅದು ಬಂದ ಮೇಲೆ ನೋಡೋಣ वरदी को मुंचित गए जाति गणति समीक्षे सर आगे लोप इला वरदिया जारी न्यूज 18 के हिंदुळिद आयोग अध्यक्ष कांतराजु जाति समीक्षे वरदी हस्तप्रति ऐनू गोत्तिल्ल नावेल्ल सही हाकिये वरदियन्न कोट्टिद्देवे वरदी पड़ियलु ई कारणगळु अड्डियागल्ल अंत हेळिद्दारे
ಮೆಂಬರ್ ಸೆಕ್ರೆಟರಿ ಅವರು ನಾವು ರಿಪೋರ್ಟ್ಗಳಲ್ಲಿ ಸುಮಾರು ರಿಪೋರ್ಟ್ಗಳು ಮಾಡಿದ್ದೇವೆ. ಅದರಲ್ಲಿ ಕೊನೆಯ ಒಂದು ರಿಪೋರ್ಟ್ಗೆ ಅವರು ನಾವು ತಯಾರು ಮಾಡಿರ್ತಕ್ಕಂಥ ಒಂದು ರಿಪೋರ್ಟಿನ ಒಂದು ಪುಸ್ತಕಕ್ಕೆ ಸೈನ್ ಹಾಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಅವರು ನನ್ನ ಪ್ರಕಾರ ಹಾಕಿಲ್ದಿರೋದು ನಿಜ, ಅದು ತಯಾರಾಗಿರ್ತಕ್ಕಂಥ ಬುಕ್ಗೆ ಆಗಿಲ್ಲ. ರಿಪೋರ್ಟು ಇನ್ಕಂಪ್ಲೀಟು ಅಥವಾ ಅವರು ಸಹಿ ಈ ಪುಸ್ತಕ ಹಾಕದೇ ಇರತಕ್ಕಂಥ ದೃಷ್ಟಿಯಿಂದ ಇದು ಒಪ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥದ್ದು ಅಷ್ಟು ನನ್ನ ಪ್ರಕಾರ ಸಮಂಜಸ ಕಾಣೋದಿಲ್ಲ. ಅದು ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅದಕ್ಕೆ ರೆಸೊಲ್ಯೂಷನ್ ಸಾಕ್ಷಿಯಾಗುತ್ತೆ. ಒಬ್ಬೊಬ್ಬರೇ ಅತೃಪ್ತರ ಮನವೊಲಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ. ಇಂದು ಬೆಳಗ್ಗೆ ರಮೇಶ್ ಜಾರಕಿಹೊಳಿ ಭೇಟಿಯಾಗಿ ಚರ್ಚಿಸಿದ್ದ ವಿಜಯೇಂದ್ರ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿಗೂ ನಿರ್ಧಾರವನ್ನು ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ ಬೊಮ್ಮಾಯಿ ಭೇಟಿಯಾಗಿ ರಮೇಶ್ ಜಾರಕಿಹೊಳಿ ಅಸಮಾಧಾನವನ್ನು ಹೊರಹಾಕಿತ್ತು. ಹೀಗಾಗಿ ಇಂದು ರಮೇಶ್ ಭೇಟಿಯಾಗಿ ವಿಜಯೇಂದ್ರ ಕೆಲ ಹೊತ್ತು ಮಾತುಕತೆಯನ್ನು ನಡೆಸಿದ್ರು. ನಿಮ್ಮ ಬೇಡಿಕೆಗಳು ಏನೇ ಇದ್ರೂ ಹೈಕಮಾಂಡ್ ಜೊತೆ ಚರ್ಚಿಸಿ ಈಡೇರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ವಿಜಯೇಂದ್ರ ಅವರು ಮಾಡುತ್ತಿದ್ದಾರೆ. ವಿಜಯೇಂದ್ರ ಅಶೋಕ್ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ವಿಧಾನಸೌಧದಲ್ಲಿ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸೋಮಣ್ಣ ಜೊತೆ ಮಾತನಾಡ್ತೇವೆ, ಸೋಮಣ್ಣ ಕೂಡ ಒಳ್ಳೆಯ ಸಂಘಟಕ, ಯಾರು ಪಕ್ಷ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಹೋಗೋ ವಿಚಾರ ನನ್ನ ತಲೆಯಲ್ಲಿ ಇಲ್ಲ, ಡಿಸೆಂಬರ್ 6ರವರೆಗೂ ಸುಮ್ಮನಿರಲು ಹೈಕಮಾಂಡ್ ಹೇಳಿದೆ, ಅಲ್ಲಿವರೆಗೂ ಸುಮ್ಮನೆ ಇರ್ತೀನಿ ಅಂತ ಮಾಜಿ ಸಚಿವ ವಿ ಸೋಮಣ್ಣ ಗುಡುಗಿದ್ದಾರೆ. ವಿಜಯೇಂದ್ರಗೂ ಪರೋಕ್ಷವಾಗಿ ಟಾಂಗ್ ಕೊಟ್ಟ ಸೋಮಣ್ಣ ನನ್ನ ಕೋಳಿಯಿಂದಲೇ ಬೆಳಕಾಗೋದು ಅಂತ ಅನ್ಕೊಂಡಿದ್ದಾರೆ, ಸ್ವಂತ ಬುದ್ಧಿಯೇ ಇಲ್ಲ ಅಂತ ಹೇಳಿದ್ರು. ಇಲ್ಲಪ್ಪ, ನಾನು ಒಂದು 6ನೇ ತಾರೀಕು ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ. 6ನೇ ತಾರೀಕು ನಾನು ಮಾತಾಡೋಲ್ಲೇ. 6ನೇ ತಾರೀಕು ಆದಮೇಲೆ ಅಷ್ಟೊಳಗಡೆ ಏನು ನಡೀತದ ನೋಡ್ತೀನಿ. ಹಾಗಂದ್ಬಿಟ್ಟು ನಾನು ಸೋಮಣ್ಣ ಕಾಂಗ್ರೆಸ್ಗೆ ಹೋಗ್ತಾನೆ ಅವೆಲ್ಲ ನಮ್ಮ ತಲೆಯಲ್ಲಿಲ್ಲ, ಯೋಚನೆಯೂ ಇಲ್ಲ. ಸೋಮನಹಳ್ಳಿ ಮುದುಕಿ ಕತೆ ಆಗೋದು ಬೇಡ ಅಂತ ಇವಷ್ಟೇ. ನನ್ನ ಕೋಳಿಯಿಂದನೇ ಬೆಳಕರಿತದೆ ಅಂತ ಇತ್ತು. ನನ್ನ ಕೋಳಿಯಿಂದವರು ಬೆಳಕರಿತದೆ, ಪ್ರಕೃತಿ ನಿಯಮ ಅಂತ ಅನ್ನೋದು ಪ್ರಪಂಚಕ್ಕೆ ಗೊತ್ತಿದೆ. ನಾಳೆ ವಿಜೇಂದ್ರ ತೆಲಂಗಾಣಕ್ಕೆ ತೆರಳಲಿದ್ದಾರೆ. ನಾಳೆ ಇಡೀ ದಿನ ತೆಲಂಗಾಣದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಚಾರ ಮಾಡಲಿದ್ದಾರೆ. ಈ ಮೊದಲು ಶನಿವಾರ ಭಾನುವಾರ ತೆಲಂಗಾಣಕ್ಕೆ ಹೋಗಲು ವಿಜಯೇಂದ್ರ ನಿರ್ಧರಿಸಿದ್ರು. ಆದರೆ ಶನಿವಾರ ಬೆಂಗಳೂರಿಗೆ ಪ್ರಧಾನಿ ಆಗಮನ ಹಿನ್ನೆಲೆ ನಾಳೆಯೇ ತೆಲಂಗಾಣಕ್ಕೆ ಭೇಟಿ ಕೊಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಅಭಿನಂದನಾ ಸಮಾರಂಭದಲ್ಲಿ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾವುಕರಾಗಿದ್ದಾರೆ. ನನ್ನ ವಿರುದ್ಧ ಹಲವು ಟೀಕೆ ಟಿಪ್ಪಣಿಗಳನ್ನು ಕೇಳಿದ್ದೇನೆ, ಹತ್ತಾರು ಬಾರಿ ನನಗಾದಂತಹ ಅಪಮಾನಗಳನ್ನು ಸಹಿಸಿಕೊಂಡಿದ್ದೇನೆ, ಮುಂದಿನ ಲೋಕಸಭಾ ಸದಸ್ಯ ಸ್ಥಾನ ನನಗೆ ಸಿಗಬೇಕು ಏನೂ ಇಲ್ಲ, ಅಭ್ಯರ್ಥಿ ಯಾರೇ ಆದರೂ ನನ್ನ ಬೆಂಬಲವಿದೆ, ನನಗೂ ದುಃಖವಿದೆ, ಸಂಸದನಾದ ಬಳಿಕ ಹಳ್ಳಿ ಹಳ್ಳಿಗಳಿಗೆ ಬರಲು ಆಗಿಲ್ಲ, ಕಟೀಲು ದೇವರ ಮುಂದೆ ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಯಾರಿಂದಲೂ ಹಣ ಪಡ್ಕೊಂಡಿಲ್ಲ ಅಂತ ಕಟೀಲ್ ಭಾವುಕರಾದ್ರು. ಈ ಜಿಲ್ಲೆ ನನ್ನ ಟೀಕೆಗಳನ್ನು ಕೇಳಿದ್ದೇನೆ, ಟಿಪ್ಪಣಿಗಳನ್ನು ಕೇಳಿದ್ದೇನೆ, ಹತ್ತಾರು ಬಾರಿ ನನಗೆ ಆಗಿರ್ತಕ್ಕಂಥ ಅಪಮಾನಗಳನ್ನು ಸಹಿಸಿಕೊಂಡಿದ್ದೇನೆ. ಹಾಗಾಗಿ ಮುಂದಿನ ಲೋಕಸಭಾ ಸದಸ್ಯರ ಸ್ಥಾನ ನನಗೆ ಸಿಗಬೇಕು ಅಂತ ಏನಿಲ್ಲ. ನನ್ನ ಗುರಿ ಇರತಕ್ಕಂಥದ್ದು ಮುಂದಿನ ಲೋಕಸಭೆಯಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಿಸುವುದು, ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದು, ನಾಲ್ಕೂವರೆ ವರ್ಷಗಳ ಕಾಲದ ಜವಾಬ್ದಾರಿ ಅಡಿಯಲ್ಲಿ ನನಗೆ ಹಳ್ಳಿ ಹಳ್ಳಿಗಳಿಗೆ ಬರಲಿಕ್ಕೆ ಆಗಲಿಲ್ಲ, ಗ್ರಾಮಗಳಿಗೆ ಬರಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಾನೀಗ ಜವಾಬ್ದಾರಿಯಿಂದ ಮತ್ತೆ ನನ್ನ ಜಿಲ್ಲೆಯ ಕಡೆ ಗಮನ ಕೊಡ್ತೇನೆ. ಈ ಜಿಲ್ಲೆಯ ನೀವು ಕರೆದಲ್ಲಿಗೆ ಬರ್ತೇನೆ, ಆದರೆ ನಮ್ಮ ಒಂದೇ ಗುರಿ ಇರಲಿ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸುವುದು, ಭಾರತೀಯ ಜನತಾ ಪಾರ್ಟಿ. ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮೆಲ್ಲ ಸಹಕಾರ, ನಿಮ್ಮೆಲ್ಲ ಮಾರ್ಗದರ್ಶನದಿಂದ 15.5 ವರ್ಷ ನಾನು 14.5 ವರ್ಷ ಈ ಲೋಕಸಭಾ ಸದಸ್ಯನನ್ನು ಪೂರೈಕೆ ಮಾಡಿದ್ದೇನೆ. ನಾನು ಇಷ್ಟು ಪ್ರಮಾಣ ಮಾಡಿ ಹೇಳಬಲ್ಲೆ, ಕಟೀಲಿನ ದೇವರ ಮುಂದೆ ನಿಂತು ಹೇಳಬಲ್ಲೆ, ಇವತ್ತಿನವರೆಗೆ ಯಾರ ಹತ್ರವೂ 1 ರೂಪಾಯಿ ಮುಟ್ಟಿಲ್ಲ, ಯಾವುದೇ ಅಧಿಕಾರಿಗಳಲ್ಲಿ, ಯಾವುದೇ ಕಾಂಟ್ರಾಕ್ಟರ್ ಯಾವುದೇ. ಮಂಡ್ಯ ಎಂಪಿ ಅಭ್ಯರ್ಥಿ ಯಾರು ಎಂಬ ವಿಚಾರಕ್ಕೆ ಮೇಲುಕೋಟೆಯ ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಮತ್ತು ನಮ್ಮ ನಡುವೆ ಇನ್ನೂ ತೀರ್ಮಾನವಾಗಿಲ್ಲ, ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು, ಈ ಬಾರಿ ನಾವು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ನಿಖಿಲ್ಗೆ ಒತ್ತಾಯ ಮಾಡ್ತಿದ್ದೀವಿ, ಮಂಡ್ಯದಿಂದ HDK ಸ್ಪರ್ಧೆಗೂ ಒತ್ತಡ ಇದೆಯಂತೆ, ಹೀಗಾಗಿ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಪುಟ್ಟರಾಜು ಹೇಳಿಕೆ ಕೊಟ್ಟಿದ್ದಾರೆ. ಜೆ ಡಿ ಎಸ್ ಏನು, ಬಿಜೆಪಿ ಏನು ಅಂತ ಅಸೆಸ್ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ.
ಪಕ್ಷ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ದೇವೇಗೌಡರು ಕುಮಾರಣ್ಣ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ. ನಾವು ಒತ್ತಾಯ ಮಾಡ್ತಾ ಇದೀವಿ, ನಿಖಿಲ್ ಅವ್ರ ಕಳೆದ ಸಾರಿ ಸೋತಿದ್ದೀರಿ, ದಯಮಾಡಿ ಬಂದಿಲ್ಲ ಅರ್ಜಿ ಹಾಕಿ ಅಂತ. ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದರಂತೆ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀವಿ. ಸೀಟ್ ಹಂಚಿಕೆ ತೀರ್ಮಾನ ಆದ್ಮೇಲೆ ನಾವು ಕುಮಾರಣ್ಣನು ಒತ್ತಾಯ ಮಾಡ್ತೀವಿ, ದೇವೇಗೌಡರನ್ನು ಒತ್ತಾಯ ಮಾಡ್ತೀವಿ, ನಿಖಿಲ್ ಅವ್ರನ್ನು ಒತ್ತಾಯ ಮಾಡ್ತೀವಿ. ಮೊದಲನೇದಾಗಿ ನಾವು ನಿಖಿಲ್ ಅವ್ರನ್ನು ಒತ್ತಾಯ ಮಾಡ್ತೀವಿ. ಈಗ ಬೀದಿ ಬೀದಿಲಿ ಜನ ಮಾತಾಡ್ತಾ ಇದ್ದಾರೆ, ಸರ್ಕಾರ ಬಂದಾಗ ಏನು ಬೋಗಸ್ ಗ್ಯಾರಂಟಿಗಳು ಕೊಟ್ಟು ಎಲ್ಲ ಕಾರ್ಡ್ಗಳು ಅಂದ್ಬಿಟ್ಟು ಈಚೆಗೆ ಬಂದರು, ಈಗ ಅದ್ರ ಬಗ್ಗೆ ಜನವೇ ಮಾತಾಡ್ತಾ ಇದ್ದಾರೆ. ನಾನು ನಿಗಮಾನು ಕೇಳಲಿಲ್ಲ, ಸಚಿವ ಸ್ಥಾನವನ್ನ ಕೇಳಲಿಲ್ಲ, ಹಿಂಗಾಗಿ ನನ್ನ ಹೆಸರು ಬರುವ ಪ್ರಶ್ನೆಯೇ ಇಲ್ಲ ಅಂತ ಶಿವಮೊಗ್ಗದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿಕೆಯನ್ನ ಕೊಟ್ಟರು. ನಿಗಮ ಮಂಡಳಿ ಯಾರಿಗಾದ್ರೂ ಕೊಡ್ಲಿ, ಅದನ್ನು ನಾನು ಸ್ವಾಗತಿಸ್ತೇನೆ, ನಮ್ಮಲ್ಲಿ ಯಾವುದೇ ಅಸಮಾಧಾನವಿಲ್ಲ ಅಂತ ಗೋಪಾಲಕೃಷ್ಣ ಬೇಳೂರು ಹೇಳಿಕೆಯನ್ನ ಕೊಟ್ಟರು. ಯಾವತ್ತು ಕೊಡ್ರಿ ಅಂತ ನಾನು ಕೇಳಲಿಲ್ಲ, ಸಿಎಂ ಕೇಳಿಲ್ಲ, ಡೆಪ್ಟಿ ಸಿಎಂಗೂ ಕೇಳಲಿಲ್ಲ. ಹಂಗಾಗಿ ನಾನು ಅದ್ರ ಪ್ರಶ್ನೆನೇ ಬರಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರಿಗೆ ಕೊಟ್ಟಿರ್ತಾರೆ ಅವ್ರಿಗೆ ಗೋಪಾಲಕೃಷ್ಣ ಬೇಳೂರು ಸ್ವಾಗತ ಕೋರ್ತಾರೆ. ಕ್ಷೇತ್ರ ಜನರಿಗೆ ಏನಾಗಬೇಕು ಅದನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ತಯಾರಿದ್ದಾರೆ. ಅವರು ನಮ್ಮ ಪರವಾಗಿ ಮಾತಾಡ್ತಾರೆ, ನಮ್ಮ ಪರವಾಗಿ ಇದ್ದಾರೆ, ಮಾಡಿಕೊಡ್ತಾರೆ. ಶಾಸಕರ ಹೆಸರು ಕೇಳಿ ಬರ್ತಾ ಇದ್ದಾರೆ, ಸಂಗಮೇಶ್ ಕೊಡ್ಲಿ, ಖುಷಿಯಾಗುತ್ತೆ ಕೊಡ್ಲಿ. ಸ್ಯಾಂಡಲ್ವುಡ್ ನಿರ್ಮಾಪಕರಿಗೆ ನಿರ್ದೇಶಕನಿಂದ ಬ್ಲಾಕ್ ಮೇಲ್ ಮಾಡಲಾಗಿದೆಯಂತೆ. ನಿರ್ದೇಶಕ ರವೀಂದ್ರ ಎಂಬುವರು ಹುಡುಗಿ ಮುಖಾಂತರ ಬ್ಲಾಕ್ ಮೇಲ್ ಮಾಡಿಸಿ ಹಲವು ನಿರ್ಮಾಪಕರಿಗೆ ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಇದೇ ರೀತಿ ನಿರ್ಮಾಪಕ ಮಹಾದೇವ್ಗೂ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರಂತೆ. ಈ ಹಿನ್ನೆಲೆ ರವೀಂದ್ರನನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ಮಹಾದೇವ್ ಪುತ್ರ ಮಾತನಾಡಿ, ಅಕ್ಟೋಬರ್ 28 ಕಾವ್ಯ ಅನ್ನೋ ಹುಡುಗಿ ನಮ್ಮ ಅಪ್ಪನಿಗೆ ಕಾಲ್ ಮಾಡಿ ಅವಕಾಶ ಕೊಡಿಸ್ತೀನಿ ಹಣ ಅಂತ ಇಸ್ಕೊಂಡಿದ್ದಾರಂತೆ. ಆದರೆ ಅವಕಾಶ ಕೊಡಿಸಿಲ್ಲ, ನನಗೆ ಹಣ ವಾಪಸ್ ಕೊಟ್ಟಿಲ್ಲ, ಹೀಗಾಗಿ ಪೊಲೀಸರಿಗೆ ದೂರು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಫೋನ್ ಮಾಡ್ತಾಳೆ, ನೀವು 50,000 ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀರಾ ಸರ್, ಚಿಂಗಾರಿ ಪಿಕ್ಚರ್ ಆದ್ಮೇಲೆ ಒಂದು ಚಾನ್ಸ್ ಕೊಡ್ತೀನಿ ಅಂತ 50,000 ದುಡ್ಡು ಇಸ್ಕೊಂಡಿದ್ದೀರಾ ಅಂತ ನನ್ನ ತಂದೆಗೆ ಹೇಳ್ತಾರೆ. ಆ ಮೌನೇಶ್ ಹುಡುಗ ಡೈರೆಕ್ಟಾಗಿ ಹೇಳ್ದೆ, ನಾನೇನು ಮಾಡಿಲ್ಲ ಸರ್, ನನ್ನ ಫೋನು ಅವ್ರ ಹತ್ರ ಕೆಲಸ ಮಾಡೋ ಹುಡುಗ ಆಫೀಸ್ ಬಾಯ್ ಥರ, ನನ್ನ ಫೋನ್ ಇಸ್ಕೊಂಡು ರವೀಂದ್ರ ಮಾಡಿದ್ದು ಅಂತ ಮೌನೇಶ್ ಕ್ಲಿಯರ್ ಆಗಿ ಹೇಳ್ದೆ. ಆದ್ದರಿಂದ ರವೀಂದ್ರ ಅವ್ರ ಮೇಲೆ ಒಂದು NCR ಮಾಡಿದ್ವಿ ನಾವು. ಅವ್ರು ನಮ್ಮ ಹತ್ರ ಸಾರಿ ಕೇಳಿದ್ದಾರೆ, ಇನ್ನೊಂದ್ಸತಿ ನಾನು ಮಾಡಿ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾದಾಟದಲ್ಲಿ ರಾಜ್ಯದ ಯೋಧ ಕ್ಯಾಪ್ಟನ್ MV ಪ್ರಾಂಜಲ್ ಹುತಾತ್ಮರಾಗಿದ್ದಾರೆ. ಮೂಲತಃ ಮಂಗಳೂರಿನ 29 ವರ್ಷದ ಪ್ರಾಂಜಲ್ ವೆಂಕಟೇಶ್ ಅನುರಾಧ ದಂಪತಿಯ ಏಕೈಕ ಪುತ್ರರಾಗಿದ್ದಾರೆ. ವಿದ್ಯಾಭ್ಯಾಸವನ್ನು ಮಂಗಳೂರಿನಲ್ಲೇ ಮುಗಿಸಿ ಮಧ್ಯಪ್ರದೇಶದ ಮಿಲಿಟರಿ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಪಡೆದಿದ್ದರು. 66 RR ಬೆಟಾಲಿಯನ್ ರಾಷ್ಟ್ರೀಯ ರೈಫಲ್ಸ್ನ ಕ್ಯಾಪ್ಟನ್ ಆಗಿರುವಂತಹ ಪ್ರಾಂಜಲ್ ಕಳೆದ 2 ವರ್ಷಗಳ ಹಿಂದೆಯಷ್ಟೇ ವಿವಾಹವಾಗಿದ್ದು ತಂದೆ ತಾಯಿ ಪತ್ನಿಯನ್ನು ಅಗಲಿದ್ದಾರೆ. ಬೆಂಗಳೂರಿನ ಆನೇಕಲ್ನಲ್ಲಿರುವಂತಹ ಪ್ರಾಂಜಲ್ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಪ್ರಾಂಜಲ್ ತಂದೆ ವೆಂಕಟೇಶ್ ಮಾತನಾಡಿದ್ದು, ನಾಳೆ ಬೆಳಗ್ಗೆ ಪಾರ್ಥಿವ ಶರೀರ ಬರಲಿದೆ, ನೋಡೋದಕ್ಕೆ ಮಾತ್ರ ಗನ್ ಹಿಡಿದು ರಫ್ತರ ಕಾಣಿಸ್ತಾನೆ, ಅವನು ತುಂಬ ಮೃದು ಸ್ವಭಾವದವನು, ಅವನ ಆತ್ಮಕ್ಕೆ ಶಾಂತಿ ಕೋರ್ತೇನೆ ಅಂತ ಭಾವುಕರಾಗಿದ್ದಾರೆ. ಮೊನ್ನೆ ಒಂದು ಎನ್ಕೌಂಟರಲ್ಲಿ ಕ್ರಿಟಿಕಲ್ ಆಗಿ ಇಂಜೂರ್ ಆಗಿ ಸಾವನ್ನಪ್ಪಿದ್ದಾನೆ. ಅವನ ಪಾರ್ಥಿವ ಶರೀರವು ನಾಳೆ ಬೆಳಗ್ಗೆ ಹೊತ್ತಿಗೆ ಕರ್ಕೊಂಡು ಬರ್ತಾರೆ, ತೊಗೊಂಡು ಬರ್ತಾರೆ. ಇಲ್ಲೇ ಇದೇ ಸ್ಥಳದಲ್ಲಿ ಆರ್ಮಿದೊಂದು ಸೇನೆದೊಂದು ಪ್ರೋಟೋಕಾಲ್ ಗಾರ್ಡ್ ಆಫ್ ಆನರ್ ಆ ಪ್ರಕ್ರಿಯೆ ಇಲ್ಲೇ ನಡೆಸ್ಕೊಡ್ತಾರೆ. ಆಮೇಲಿಂದ ಮಾಡೋ ಕಾರ್ಯಗಳನ್ನೆಲ್ಲ ನಾವು ಮಾಡಿ ಅವನ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀವಿ. ಧಾರವಾಡದಲ್ಲಿ ಇನ್ಸ್ಪೆಕ್ಟರ್ ಅಕೌಂಟ್ಗೂ ಸೈಬರ್ ಕಳ್ಳರು ಕನ್ನ ಹಾಕಿದ್ದಾರೆ. ಧಾರವಾಡದ ಉಪನಗರ ಠಾಣೆಯ ಇನ್ಸ್ಪೆಕ್ಟರ್ ದಯಾನಂದ್ ಅವರ ಅಕೌಂಟ್ನಿಂದ 8.25 ಲಕ್ಷವನ್ನು ಕಳ್ಳರು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಬ್ಯಾಂಕ್ಗೆ ಲಿಂಕ್ ಆಗಿದ್ದಂಥ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದ ವೇಳೆಯೇ ಒಟ್ಟು 12 ಬಾರಿ ತಲಾ 50,000 ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ. 3 ಬಾರಿ 45,000, 2 ಬಾರಿ 25,000 ಹಣವನ್ನು ಸೈಬರ್ ಕಳ್ಳರು ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈ ಸಂಬಂಧ ಇನ್ಸ್ಪೆಕ್ಟರ್ ದಯಾನಂದ್ ಅವರು ಸೈಬರ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸೆಸ್ಕ್ ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಾಕಿ ಬಿಲ್ ಕೊಡೋಕೆ ಕಮಿಷನ್ ಕೇಳಿದ ಆರೋಪ ಕೇಳಿ ಬಂದಿದ್ದು, ಸೆಸ್ಕ್ ಮುಖ್ಯ ಕಚೇರಿ ಮುಂದೆ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದ್ರು. ಕೆಲಸ ಮಾಡಿದ್ರು, 8 ತಿಂಗಳಿನಿಂದ ಹಣ ರಿಲೀಸ್ ಮಾಡ್ತಿಲ್ಲ, ಬಿಜೆಪಿ ಸರ್ಕಾರದಲ್ಲಿ ಆದೇಶವಾಗಿದೆ ಆದರೆ ಈಗ ರಿಲೀಸ್ ಆಗ್ತಿಲ್ಲ ಅಂತ ಕಿಡಿಕಾರಿದ್ರು. ಮೈಸೂರಿನ ನರಸೀಪುರ ಪುರಸಭೆ ವಾರ್ಡ್ 9 ನಿವಾಸಿಗಳು 3 ತಲೆಮಾರುಗಳಿಂದಲೂ ಕೂಡ ತ್ರಿಶಂಕು ಸ್ಥಿತಿಯಲ್ಲಿ ಜೀವನ ಮಾಡ್ತಿದ್ದಾರೆ. ಹಂದಿ ಜೋಗಿ ಮತ್ತು ಹೆಳವ ಸಮಾಜದ ನಿವಾಸಿಗಳ ಗೋಳು ಹೇಳತೀರದಾಗಿದೆ. ಜನಪ್ರತಿನಿಧಿಗಳು ಚುನಾವಣೆ ವೇಳೆ ಆಗಮಿಸಿ ಕೇವಲ ಭರವಸೆ ಕೊಟ್ಟು ಹೋಗ್ತಾರೆ ಅನ್ನೋದು ಜನರ ಆರೋಪ ಕೇಳಿಬಂದಿದೆ.
ಬೆಳಗಾವಿ ವಿಭಜಿಸಿ ಚಿಕ್ಕೋಡಿ ನೂತನ ಜಿಲ್ಲೆ ಮಾಡುವಂತೆ ಮತ್ತೆ ಆಗ್ರಹ ಕೇಳಿಬಂದಿದೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಅಧಿವೇಶನದ ಒಳಗಾಗಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಂದ್ರದ ಅಧಿಕಾರಿ ಎಂದು ನೂರಾರು ಕೋಟಿ ವಂಚನೆ ಕೇಸ್ ಸಂಬಂಧಪಟ್ಟಂತೆ ಸುಕೇಶ್ ಚಂದ್ರಶೇಖರ್ ಮಾಲೀಕತ್ವದ ಕಾರುಗಳನ್ನು ಇಂದೇ 28 ಹರಾಜು ಮಾಡಲಾಯಿತು. 308 ಕೋಟಿ ವಂಚನೆ ಕೇಸ್ನಲ್ಲಿ ಸುಕೇಶ್ ಚಂದ್ರಕೇಶ್ ಬಂಧನವಾಗಿ ದೆಹಲಿ ಕಾರಾಗೃಹದಲ್ಲಿದ್ದಾರೆ. ಸುಕೇಶ್ ಹಲವು ಸಂಸ್ಥೆಗಳಿಗೆ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸೀಸ್ ಆದಂತಹ 12 ಕಾರುಗಳನ್ನು ಹರಾಜಿಗೆ ಐಟಿ ಮುಂದಾಗಿದೆ. ಸಿಲಿಂಡರ್ ಲೀಕ್ನಿಂದ ಕುಕ್ಕರ್ ಬ್ಲಾಸ್ಟ್ ಆಗಿ ಮಹಿಳೆ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಘಟನೆ ದಾವಣಗೆರೆಯ ವಿನೋಬ್ ನಗರದಲ್ಲಿ ನಡೆದಿದೆ. 54 ವರ್ಷ ಸ್ಮಿತಾ ಎಂಬುವರು ಗಂಭೀರ ಗಾಯಗೊಂಡಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ಗೆ ಮನೆ ಬಾಗಿಲು ಮುರಿದಿದ್ದು ಮನೆ ಗೋಡೆ ಬಿರುಕು ಬಿಟ್ಟಿದೆ. ಮಹಿಳೆ ಬುರ್ಕಾ ಧರಿಸಿ ಬಂದು ಸೇಲ್ಸ್ ಮ್ಯಾನ್ ಗಮನ ಬೇರೆಡೆ ಸೆಳೆದು ಬಂಗಾರ ಕದ್ದು ಎಸ್ಕೇಪ್ ಆಗಿದ್ದಾಳೆ. ಕಲಬುರಗಿಯ ಮಲಬಾರ್ ಜುವೆಲರಿ ಶಾಪ್ಗೆ ಆಭರಣ ಖರೀದಿ ನೆಪದಲ್ಲಿ ಬುರ್ಕಾ ಧರಿಸಿ ಇಬ್ಬರು ಮಹಿಳೆಯರು ಬಂದಿದ್ರು. ಆಗ ಮಹಿಳೆ 38 ಗ್ರಾಮ್ನ ಎರಡು ಬಳೆಯನ್ನ ಎಸ್ಕೇಪ್ ಮಾಡಿದ್ದಾಳೆ. ರಾಮನಗರದ ಚನ್ನಪಟ್ಟಣದಲ್ಲಿ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕಿರುವ ಪ್ರಕರಣ ಸಂಬಂಧ ಅಧಿಕಾರಿಗಳು ಅಕ್ಕಿ ಗೋದಾಮನ್ನ ಸೀಸ್ ಮಾಡಿದ್ದಾರೆ. ನಿನ್ನೆ ಚನ್ನಪಟ್ಟಣ ತಾಲೂಕಿನ 700 ರಸ್ತೆಯಲ್ಲಿರುವ ನ್ಯಾಯಬೆಲೆ ಅಂಗಡಿಗಳಿಗೆ ಅನ್ನಭಾಗ್ಯ ಅಕ್ಕಿ ಸಾಗಿಸ್ತಾ ಇದ್ದ ಗೋದಾಮಿನಲ್ಲಿ 1500 ಕ್ವಿಂಟಲ್ ಅಕ್ಕಿ ಕಾಣೆಯಾಗಿತ್ತು. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮಕ್ಕೆ ಬಸ್ ಬಾರದೆ ಬೈಪಾಸ್ನಲ್ಲಿ ಹೋಗುತ್ತಿರುವುದಕ್ಕೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು. ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕ ಭಾಗದ ಬಸ್ಗಳನ್ನು ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮುಂದುವರಿತಾನೆ ಇದೆ. ಬೇಲೂರು ತಾಲೂಕಿನ ಚಿಕ್ಕಬಿಕ್ಕೋಡು ಗ್ರಾಮದ ಬಳಿ ಕಾಡಾನೆ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನೇ ಬೆನ್ನಟ್ಟಿ ಹೋಗಿದೆ. ಈ ವೇಳೆ ಓಡಿ ಹೋಗಿ ಸಿಬ್ಬಂದಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಉತ್ತರಕಾಶಿಯ ಸುರಂಗದಲ್ಲಿ ಸಿಲುಕಿರುವ 41 ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಬಹುತೇಕ ಯಶಸ್ವಿಯಾಗಿದ್ದು ಕಾರ್ಮಿಕರನ್ನು ಕರೆತರಲು 10 ಮೀಟರ್ ಅಂತರದ ಮಾತ್ರ ಬಾಕಿ ಇದೆ. 800 ಎಂಎಂ ಅಗಲದ ಕೊಳವೆ ಪೈಪ್ನಿಂದ ಕಾರ್ಮಿಕರ ಕರೆತರದಕ್ಕೆ ಸುರಂಗ ಕೊರೆಯಲಾಗಿದ್ದು ಅಂತಾರಾಷ್ಟ್ರೀಯ ಸುರಂಗ ತಜ್ಞರು, ದೆಹಲಿಯ ಟನಲ್ ವೆಲ್ಡಿಂಗ್ ತಜ್ಞರು ಕೂಡ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಮತ್ತೆ ರಾಜ್ಯಕ್ಕೆ ಹಿನ್ನಡೆಯಾಗಿದೆ. ನಿತ್ಯ 2700 ಕ್ಯೂಸೆಕ್ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ. ಡಿಸೆಂಬರ್ ಅಂತ್ಯದವರೆಗೂ ಬಾಕಿ ಇರುವಂತಹ 7.5 ಟಿಎಂಸಿ ನೀರು ಬಿಡುವಂತೆ ಶಿಫಾರಸು ಮಾಡಲಾಗಿದೆ. ಸಚಿವ ಎಂಬಿ ಪಾಟೀಲ್ ಮಗ ಬಸನಗೌಡ ಜೊತೆ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗಳು. ಅಖಿಲ ಮದುವೆ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಿತು. ಸಮಾರಂಭದಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಇವ್ರು ಯಾರು ಸರ್? ಸರ್